subscribe now and press the bell icon. Never miss an update. Hi, hello friends. Manipal Kitchen ರಹಕರಿಗೆ ಸ್ವಾಗತ. ಇವತ್ತು ನಾನು ಆಲೂಗಡ್ಡೆದು ಸಾಫ್ಟ್ ಆಗಿ ರೋಟಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗುತ್ತೆ. ಈಗ ನಾನು ಎರಡೇ ಎರಡು ಆಲೂಗಡ್ಡೆ ಬೇಯಿಸ್ಬಿಟ್ಟು ಅದನ್ನು ಮ್ಯಾಶ್ ಮಾಡಿಟ್ಟಿದ್ದೀನಿ. ಅದು ಅರ್ಧ ಕಪ್ ಆಗಿದೆ ಮ್ಯಾಶ್ ಮಾಡಿರೋದು. ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆ ಮ್ಯಾಶ್ ಮಾಡಿರೋ ಮಿಕ್ಸಿಗೆ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 3/4 ಟೀಸ್ಪೂನು ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಹಾಗೆ 1/3 ಟೀಸ್ಪೂನು ಅರಶಿನ ಪುಡಿ ಮತ್ತು 1/4 ಟೀಸ್ಪೂನು ಗರಂ ಮಸಾಲ ಪೌಡ್ರು, 1 ಟೀಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, 1/5 ಟೀಸ್ಪೂನು ಅಜ್ವೈನ್ ಅಂದರೆ ಓಮಕ್ ಕಾಳು, ಮತ್ತು 1/2 ಟೀಸ್ಪೂನು ಜೀರಿಗೆ ಕಾಳು, 2 ಟೇಬಲ್ ಸ್ಪೂನು ಸಣ್ಣಕ್ಕೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು. ಇಷ್ಟೆಲ್ಲ ಹಾಕ್ಬಿಟ್ಟು ಅದನ್ನು ಒಂದು ಸತಿ ಸ್ಪೂನಿಂದ ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆಲು ಎಲ್ಲ ಮಿಕ್ಸ್ ಆಗಿಬಿಟ್ಟು ಅದರಲ್ಲಿ ಸ್ಮ್ಯಾಶ್ಡ್ ಆಲೂಗೆಲ್ಲ ತಾಗಲಿ ಚೆನ್ನಾಗಿ. ಈಗ ಅದಕ್ಕೆ 1 ಟೀಸ್ಪೂನು ಲಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ. ಆಯ್ತಲ್ಲ, ಈಗ ಅಗೇನ್ ಇನ್ನೊಂದು ಸತಿ ಒಂದು ಸತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಈ ರೊಟ್ಟಿ? ಈ ಅಳತೆಯಲ್ಲಿ ನಿಮಗೆ 8-9 ರೊಟ್ಟಿ ಆಗುತ್ತೆ. ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು. ನನ್ನ ಪ್ರಕಾರ 1.5 ಕಪ್ ಹಿಡಿಸಿದೆ. ನಾನು 2 ಕಪ್ ತೊಗೊಂಡಿದ್ದೆ, 1/2 ಕಪ್ ಹಾಗೆ ಉಳಿದೋಗ್ಬಿಡ್ತು. ಈಗ ಒಂದು ಸತಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಇದಕ್ಕೆ ಆಲೂ ಮಿಕ್ಸಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಕರೆಕ್ಟಾಗಿ 1.5 ಕಪ್ ಹಾಕಿದ್ದೀನಿ, 2 ಕಪ್ ತೊಗೊಂಡಿದ್ದೆ. ಈಗ ಬೇಕಾದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಸಾಫ್ಟಾಗಿ ಆಗುವ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ನೋಡಿದ್ರಲ್ಲ, ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಹಿಟ್ಟು ಕಲಸಿದ್ದು 1/2 ಟೀಸ್ಪೂನು ಎಣ್ಣೆ ಡ್ರಿಜಲ್ ಮಾಡ್ಕೊಳ್ಳಿ ಅದಕ್ಕೆ. 1/2 ಟೀಸ್ಪೂನು ಮತ್ತು ಸವರ್ ಬಿಡಿ ಪೂರ್ತಿ. ಇಡೋದೆಲ್ಲ ಬೇಕಂತಿಲ್ಲ. ಈಗ ಲಿಂಬೆ ಹಣ್ಣಿನ ಗಾತ್ರದ್ದು ಅಥವಾ ಒಂಚೂರು ದೊಡ್ಡದು ಹಿಟ್ಟು ತೊಗೊಳ್ಳಿ. ಮತ್ತು ಚೆನ್ನಾಗಿ ನಾದಿ, ಕ್ರ್ಯಾಕ್ಸ್ ಎಲ್ಲ ಏನೂ ಇರಬಾರ್ದು, ಒಡಿಬಾರ್ದು. ಅಷ್ಟು ಚೆನ್ನಾಗಿ ನಿಮ್ಮದು ಕೈ ಮೇಲೆ ಇದು ನಾದ್ಕೊಳ್ಳಿ, ಫ್ಲ್ಯಾಟನ್ ಮಾಡಿ. ಈಗ ಅದನ್ನು ಇದರಲ್ಲಿ ಹಿಟ್ಟಿನಲ್ಲಿ ಗೋಧಿ ಹಿಟ್ಟನ್ನ ಡಸ್ಟ್ ಮಾಡಿಬಿಟ್ಟು 4 ಇಂಚಷ್ಟು ದೊಡ್ಡದು ಡಿಸ್ಕ್ ಮಾಡ್ಕೊಳ್ಳಿ, ಅಂದರೆ ರೌಂಡ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಎಣ್ಣೆ ಹಚ್ಕೊಳ್ಳಿ ಪೂರ್ತಿ. ಒಂದು 1/4 ಕಾಲು ಟೀಸ್ಪೂನ್ ಎಣ್ಣೆನ ಚೆನ್ನಾಗಿ ಹರಡ್ಕೊಳ್ಳಿ. ಒಂಚೂರು ಹಿಟ್ಟು ಸ್ಪ್ರಿಂಕಲ್ ಮಾಡ್ಕೊಳ್ಳಿ, ಲೇಯರ್ಸ್ ಬಿಡ್ಲಿಕ್ಕೆ ಅದು ಹಾಕೋದು. ಇವಾಗ ಅದಕ್ಕೂ ಅಲ್ಲೂ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಏನು ಜಾಸ್ತಿ ಎಣ್ಣೆ ತಾಗಲ್ಲ, ಒಂಚೂರು ಎಣ್ಣೆನ ಸ್ಪ್ರೆಡ್ ಮಾಡಿ ಒಂಚೂರು ಆಟ ಅದಕ್ಕೂ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಈಗ ಫೋಲ್ಡ್ ಮಾಡಿ, ಕರೆಕ್ಟಾಗಿ ಫೋಲ್ಡ್ ಮಾಡಿಬಿಡಿ ಪೂರ್ತಿ. ಎಲ್ಲ ಕಾರ್ನರ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಮತ್ತೆ ಡಸ್ಟ್ ಮಾಡಿಬಿಟ್ಟು ಈಗ ರೋಲ್ ಮಾಡಿ. ತುಂಬ ಥಿನ್ ಮಾಡುತ್ತೆ, ತೆಳು ಮಾಡೋದು ಬೇಡ, ತುಂಬ ಥಿಕ್ಕು ಮಾಡೋದು ಬೇಡ, ಮೀಡಿಯಮ್ ಥಿಕ್ಕಾಗಿ ಮಾಡಿದ್ರೆ ಸಾಕು. ಇವಾಗ ರೋಲ್ ಮಾಡ್ತಾ ಇರಿ ಚೆನ್ನಾಗಿ, ಅಂದರೆ ಎಲ್ಲ ಕಡೆ ಈವನಾಗಿ ರೋಲ್ ಮಾಡಿ. ಈವನಾಗಿ ರೋಲ್ ಮಾಡಿದರೆ ಏನಾಗುತ್ತೆ ಅಂತಂದರೆ, ನಿಮಗೆ ಒಂದು ಕಡೆ ತೆಳು ಒಂದು ಕಡೆ ದಪ್ಪ ಮಾಡೋದೆಲ್ಲ ಇದ್ದರೆ ಚೆನ್ನಾಗಿ ಪಫಪ್ ಆಗಿ ಬಂದುಬಿಡುತ್ತೆ, ಉಬ್ಬತ್ತೆ. ಇವಾಗ ನೋಡಿ ಥಿಕ್ನೆಸ್ ತೋರಿಸ್ತಾ ಇದ್ದೀನಿ, ಒಂದು 6 ಇಂಚಸ್ 6-7 ನೋಡಿ. ಆಯ್ತಲ್ಲ, ಈಗ ತವಾ ಬಿಸಿ ಆಗಿದೆ, ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಕಿ. ಈಗ ಅದು ಫರ್ಮ್ ಆಗಿ ನಮಗೆ ಎತ್ತಕ್ಕೆ ಲಿಫ್ಟ್ ಮಾಡೋಕ್ಕಾಗತ್ತಾನೆ ಫ್ಲಿಪ್ ಮಾಡ್ಕೊಳ್ಳಿ. ಈಗ ಮೀಡಿಯಂ ಫ್ಲೇಮ್ಗೆ ಸ್ವಿಚ್ ಮಾಡಿ, ಮತ್ತು ಒಂದು ಪ್ರೆಸ್ಸರ್ ತೊಗೊಂಡು ಚೆನ್ನಾಗಿ ಪೂರ್ತಿ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ಒಂಚೂರು ಎಣ್ಣೆ ಹಾಕ್ಕೊಳ್ಳಿ ಇವಾಗ ಮೇಲ್ಗಡೆನೂ, ಆಮೇಲೆ ಸೈಡಲ್ಲೂ, ಸೊ ದಟ್ ಹಿಂದ್ಗಡೆ ಗೊತ್ತಾಗುತ್ತದೆ. ಈಗ ಸ್ಪ್ಯಾಟುಲಾಯಿಂದ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ. ಇವಾಗ ನೋಡಿ ಆ ಕಡೆಯಿಂದ ನಿಮಗೆ ಕುಕ್ ಆಗಿರೋದು ಕಾಣುತ್ತೆ ಒಂಚೂರು ಚೂರು ಅಲ್ವಾ. ಈಗ ಮತ್ತೆ ಇದರಿಂದ ಪ್ರೆಸ್ ಮಾಡ್ಕೊಳ್ಳಿ. ಈಗ ಫ್ಲಿಪ್ ಮಾಡಿಬಿಟ್ಟು ಈಗ ಮತ್ತೆ ಪ್ರೆಸ್ಸರಿಂದ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ಸರಿಂದ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ಒಂದು ಏನಂದರೆ ನೀವು ಎಲ್ಲಿ ಪ್ರೆಸ್ ಮಾಡ್ತಿರೋ ಅಲ್ಲಿ ಕುಕ್ಕಾಗುತ್ತೆ, ಮತ್ತು ಉಬ್ಕೊಂಡು ಬಂದ್ಬಿಡುತ್ತೆ ನೋಡಿ. ಎಷ್ಟು ಚೆನ್ನಾಗಾಯ್ತು ನೋಡಿ, ಬ್ರೌನ್ ಡಾಟ್ಸು ಬಂತು, ಹೌದಾ? ಇವಾಗ ಇನ್ನೊಂದು ಸತಿ ಫ್ಲಿಪ್ ಮಾಡಿ ಅದನ್ನು. ಈಗ ಕುಕ್ ಆಗಿದೆ, ಬ್ರೌನ್ ಡಾಟ್ಸ್ ಬಂದಿದೆ, ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ತುಂಬ ಸಾಫ್ಟಾಗಿ ಆಗುತ್ತೆ ಈ ರೋಟಿ. ನಿಮಗೆ 3-4 ಗಂಟೆ ನಂತರನೂ ಸಾಫ್ಟಾಗಿರುತ್ತೆ, ತೋರಿಸ್ತೀನಿ ನೋಡಿ. ಈಗ ಲಂಚ್ ಬಾಕ್ಸ್ಗೆಲ್ಲ ತೊಗೊಂಡಿದ್ರೆ ತುಂಬ ಸಾಫ್ಟಾಗಿ ಉಳಿಯುತ್ತೆ, ನಾಳೆ ಕೂಡ ತಿನ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಬಾರ್ದು ನೋಡಿ. ಲೇಯರ್ ಹೇಗೆ ಓಪನ್ ಆಗ್ತಾ ಇದೆ ನೋಡಿ, ನೋಡಿ. ನಾವು ಕರೆಕ್ಟಾಗಿ ಲಟ್ಸಿದ್ರೆ ಈವನಾಗಿ ಉಬ್ಬತ್ತೆ ಮತ್ತು ಲೇಯರ್ ಓಪನ್ ಆಗಿದೆ. ಇದನ್ನು ಇದು ಮೊಸರಿರುತ್ತಲ್ಲ, ಮೊಸರು ಸ್ವಲ್ಪ ಚಾಟ್ ಮಸಾಲ ಮತ್ತು ಮೆಣಸಿನ ಪುಡಿ ಹಾಕ್ಬಿಟ್ಟು ಹಾಗೆ ಎಂಜಾಯ್ ಮಾಡ್ಬೋದು, ಹಾಗೇ ತಿನ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಕೆಲವು ಲಿಂಕ್ಸ್ ಹಾಕಿರ್ತೇನೆ, ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್.